ಓದುವುದು ಒಂದು, ಮಾಡುವುದು ಇನ್ನೊಂದು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ನನ್ನ ಮಗ ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡಿದ್ದಾನೆ. ಅವನು ಕೊಲೆ ದರೋಡೆ ಮಾಡಿಲ್ಲ. ಹಿಡಿದ ದಾರಿ ತಪ್ಪು ಇರಬಹುದು. ಅವನನ್ನು ಕೂಡಲೇ ಬಿಡುಗಡೆ ಮಾಡಿ ಎಂದು ಸಂಸತ್ ಭದ್ರತಾ ವೈಫಲ್ಯದ ಒಬ್ಬ ಆರೋಪಿ ಲಲಿತ್ ಚಾ ತಂದೆ ದೇವಾನಂದ ಚಾ ಹೇಳಿದ್ದಾರೆ. ಇದು ಪೂರ್ಣ ಸರಿ ಅಲ್ಲದಿದ್ದರೂ ಉಗ್ರ ನಿಗ್ರಹ ಕಾನೂನಿನಡಿ ದಾಖಲಿಸುವ ಪ್ರಕರಣವೇ ಎನ್ನುವುದು ಪ್ರಶ್ನಾರ್ಹ. ಬಿಹಾರದ ಹಳ್ಳಿಯ ಬಹುತೇಕ ಕೋಲ್ಕತ್ತಾ ವಾಸಿಯಾಗಿರುವ ಲಲಿತ್ ಜಾ ದಿಲ್ಲಿ ಪ್ರಕರಣ ನಡೆದಂತೆ ರಾಜಸ್ಥಾನಕ್ಕೆ ಹಾರಿ ನಾಲ್ವರು ಪ್ರಮುಖ ಆರೋಪಿಗಳ ಮೊಬೈಲ್ ನಾಶ ಮಾಡಿದ ಎನ್ನಲಾಗಿದೆ. ಇದು ಸಂಶಯಾಸ್ಪದ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಸಾಕ್ಷ್ಯ ನಾಶ ಮಾಡಿ ಆರೋಪಿಯೊಬ್ಬನ ತಲೆಗೆ ಕಟ್ಟಿದ್ದಾರೋ ಎಂಬ ಅನುಮಾನವನ್ನು ಹಲವರು ಪ್ರಕಟಿಸಿದ್ದಾರೆ. ಗುಜರಾತಿನಲ್ಲಿ ಗಲಭೆ ಏಳುವುದಕ್ಕೆ ಮೊದಲು ಸಾಕ್ಷಿ ಆಗಬಹುದಾದ ಜನರಿದ್ದ ಒಂದು ರೈಲಿನ ಡಬ್ಬಿಯಲ್ಲಿನ ಎಲ್ಲರನ್ನು ಸುಟ್ಟು ಕೊಲ್ಲಲಾಗಿತ್ತು. ಅದರ ಬಗೆಗೆ ಲೋಕದ ಮಾಧ್ಯಮಗಳಲ್ಲಿ ನಾನಾ ಬಗೆಯ ಸಾಧ್ಯತಾ ಲೇಖನಗಳು ಆಗ ಬಂದಿವೆ. ಈಗಲೂ ಒಂದಷ್ಟು ಬರುತ್ತಿವೆ. ಚುನಾವಣೆ ಬರುವಾಗಿನ ಗೋಲ್ಮಾಲ್ಗಳಲ್ಲಿ ಗಲಭೆ, ಹಿಂಸೆ, ಸಂಶಯಾಸ್ಪದ ಸಂಗತಿಗಳು ರಾಜಕೀಯ ಪಕ್ಷಗಳ ನಡುವೆ ಕೆಸರೆರಚಲು ಬಹುವಾಗಿ ಒದಗುವ ಸರಕು ಆಗಿದೆ. ನಿರುದ್ಯೋಗ ಮತ್ತು ಭಗತ್ ಸಿಂಗ್ ಇಲ್ಲಿ ಎರಡನೆಯ ವಿಚಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳದ ಸಂಘ ಪರಿವಾರದವರು ಕಮ್ಯುನಿಸ್ಟ್ ಭಗತ್ ಸಿಂಗ್ ಸಹಿತ ಹಲವರನ್ನು ಬಹುಕಾಲದಿಂದ ರಾಜಕೀಯ ಗುರಾಣಿ ಮಾಡಿಕೊಂಡಿವೆ. ಭಗತ್ ಸಿಂಗ್ ಬರೆದ ವೈ ಐ ಆಮ್ ಆನ್ ಏಥಿಯಿಸ್ಟ್, ಅರ್ಥಾತ್ ನಾನೇಕೆ ನಾಸ್ತಿಕ ಎಂಬ ಪುಸ್ತಕದ ಬಗೆಗೆ ಇವರು ಯಾರಿಗೂ ಗೊತ್ತಿಲ್ಲ. April 8, 1929 ಭಗತ್ ಸಿಂಗ್ ಮತ್ತು ಬತುಕೇಶ್ವರ ದತ್ ಅವರು ಅಸೆಂಬ್ಲಿ ಗ್ಯಾಲರಿಯಲ್ಲಿ ಕರಪತ್ರ, ಘೋಷಣೆ ಮತ್ತು ಮರಿ ಬಾಂಬ್ ದಾಳಿ ಮಾಡಿದ್ರು. ಅದು ಬ್ರಿಟಿಷರ ವಿರುದ್ಧದ ಹೋರಾಟ. ಅದನ್ನು ನಮ್ಮದು ಎಂದು ಸಾಕಷ್ಟು ಬುರುಡೆ ಸಾಹಿತ್ಯ ರಚಿಸಿರುವ ಸಂಘ ಪರಿವಾರದ ಪ್ರಕಟಣೆಗಳು ಸಾಕಷ್ಟು ಯುವಕರ ಚರಿತ್ರೆ ಹಾಳು ಮಾಡಿವೆ. ಅಂತ ಯುವಕರ ಹುಚ್ಚು ಸಾಹಸ ಈ ಸಂಸತ್ ತಾಳೆ. ಇವರ ಭಗತ್ ಸಿಂಗ್ ನಿಜ ಹೋರಾಟದ ಭಗತ್ ಸಿಂಗ್ ಅಲ್ಲ, ತಿರುಚಿದ ಸಾಹಿತ್ಯದ ಭಗತ್ ಸಿಂಗ್. ಜಾಗತಿಕವಾಗಿ ನಿರುದ್ಯೋಗ ಸಮಸ್ಯೆ ಇದೆ. ಭಾರತದಲ್ಲಿ ಬಿಜೆಪಿ ಸರ್ಕಾರದ ದೊಡ್ಡ ಸಾಧನೆ ಎಂದರೆ ಅರೆಕಾಲಿಕ ಉದ್ಯೋಗಿಗಳ ದಂಡು ಸೃಷ್ಟಿ. ಭಾರತದ ನಿರುದ್ಯೋಗ ಸಮಸ್ಯೆಗೆ ಅತಿಯಾದ ಜನಸಂಖ್ಯೆ ಏರಿಕೆ, ನಿಧಾನ ಅಭಿವೃದ್ಧಿ, ಬೇಸಾಯಕ್ಕೆ ಬೆನ್ನು ಹಾಕಿದವರ ಹೆಚ್ಚಳ, ಕುಂಟು ನಡೆಯ ಕೈಗಾರಿಕೆ, ಕಲಿಕೆಯ ದೋಷ ಮುಖ್ಯ ಕಾರಣವಾಗಿದೆ. ಓದುವುದು ಒಂದು, ಮಾಡುವುದು ಇನ್ನೊಂದು ಇಲ್ಲಿನ ಬಹುದೊಡ್ಡ ಸಮಸ್ಯೆ. 2019 ಲೋಕಸಭೆ ಚುನಾವಣೆಯಲ್ಲಿ ನಿರುದ್ಯೋಗ ಸಮಸ್ಯೆ ಪರಿಹಾರದ ಘೋಷಣೆಯಾಗಿತ್ತು. ಈ ನಡುವೆ ಭಾರತವು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ದೇಶವಾಗಿದೆ. FDI ವಿದೇಶಿ ನೇರ ಬಂಡವಾಳ ಹೂಡಿಕೆ ಹಿಂತೆಗೆದುಕೊಳ್ಳುವಿಕೆ ತೀವ್ರವಾಗಿದೆ. ಸರ್ಕಾರದ ಅಸ್ಪಷ್ಟ ನೀತಿ ಮತ್ತು ದೇಶದಲ್ಲಿ ಹೆಚ್ಚಿದ ಹಿಂಸಾಚಾರ FDI ಹೊರಹೋಗಲು ಪ್ರಮುಖ ಕಾರಣವಾಗಿದೆ. ಭಾರತದಲ್ಲಿ 93% ಉದ್ಯೋಗಗಳು ಯಾವುದೇ ಖಚಿತತೆ ಇಲ್ಲದವುಗಳು. ಚೂರುಪಾರು ಕೆಲಸದ ಸಹಿತ ದೇಶದಲ್ಲಿ 31 ಕೋಟಿ ನಿರುದ್ಯೋಗಿಗಳಿದ್ದಾರೆ. ಭಾರತದ ಕಾರ್ಮಿಕ ಕಾಯ್ದೆಗಳು ನಿರ್ಬಂಧಕ ಹೊರತು ಕೆಲಸ ಪ್ರೋತ್ಸಾಹಕವಲ್ಲ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.